नमस्कार वीक्षकरे, दीपावली हब्बद विशेष कार्यक्रम के स्वागत। नानु विजयलक्ष्मी कोटी। बेळकिन हब्ब दीपावली बदुकिनल्लि होस बेळकु तरलि, जीवनदल्लि नेम्मदि इरलि, आरोग्य ऐश्वर्य आ देवरु करुणिसलि, मूडलि खुशिय चित्तार, दूरवागलि बदुकिन अंधकार, ತುಂಬಲಿ ಮನೆ ಮನಗಳಲ್ಲಿ ಸಡಗರ। ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು। ಬೆಳಕಿನ ಹಬ್ಬ ದೀಪಾವಳಿ ವಿಶೇಷ ಕಾರ್ಯಕ್ರಮ। ದೀಪಗಳ ಹಬ್ಬ ದೀಪಾವಳಿ ಅನೇಕ ಪುರಾಣ ಇತಿಹಾಸವನ್ನು ಒಳಗೊಂಡಿರುವ ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ। ಇದು 5 ದಿನಗಳ ಕಾಲ ಆಚರಿಸುವ ದೊಡ್ಡ ಹಬ್ಬ। ಸಮೃದ್ಧಿ ಮತ್ತು ಸಂಪತ್ತನ್ನು ಸ್ವಾಗತಿಸಲು ಜನರು ತಮ್ಮ ಮನೆಯನ್ನು ಹೂವು ಆಕಾಶ ಬುಟ್ಟಿ ಹಣತೆ ದೀಪದಿಂದ ಅಲಂಕರಿಸುತ್ತಾರೆ। ಪ್ರವೇಶ ದ್ವಾರದಲ್ಲಿ ವರ್ಣರಂಜಿತ ದೊಡ್ಡದಾದ ರಂಗೋಲಿಗಳನ್ನು ಹಾಕುವುದು ಈ ಹಬ್ಬದ ಇನ್ನೊಂದು ಮಹತ್ವದ ಭಾಗವಾಗಿದೆ। ಸಿಹಿ ಭೋಜನ ಹಾಗೂ ಪಟಾಕಿ ಸಿಡಿಸುವುದರ ಮೂಲಕ ಹಬ್ಬದ ಆಚರಣೆ ಸಂಭ್ರಮ ಸಡಗರದಿಂದ ನೆರವೇರುವುದು। ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ದೀಪಾವಳಿ ಆಚರಣೆಗಳಲ್ಲಿ ಹೆಚ್ಚಿನ ಅಂಶಗಳು ಬಹುತೇಕ ಒಂದೇ ಆಗಿರುತ್ತದೆ, ಆದರೂ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಕಾಣಬಹುದು। ಸ್ವಚ್ಛಗೊಳಿಸುವುದು ಮತ್ತು ದಿನನಿತ್ಯವಲ್ಲದ ಹೊಸದೊಂದು ದಿನದ ಆಚರಣೆ। ಈ ಹಬ್ಬಗಳೇ ಬದುಕಿಗೆ ವಿಶೇಷ, ಕಾರಣ ನಮ್ಮ ದೈನಂದಿನ ಬದುಕಿಗೆ ಒಂದಷ್ಟು ವಿಶೇಷ ಆಚರಣೆಗಳ ಮೂಲಕ ಕಳೆ ತುಂಬುವುದು। ಹಾಗಾಗಿ ನಮ್ಮ ಅನೇಕ ಪ್ರಸಿದ್ಧ ಹಬ್ಬಗಳಲ್ಲಿ ದೀಪಾವಳಿಗೆ ವಿಶೇಷ ಮನ್ನಣೆ ಇದೆ। ದೀಪಾವಳಿ ಹಬ್ಬವು ಸಾಮಾನ್ಯವಾಗಿ ಸಂಪತ್ತು ಮತ್ತು ಸಂತೋಷಕ್ಕೆ ಸಂಬಂಧಿಸಿದೆ। ಪ್ರಾಚೀನ ಸಂಸ್ಕೃತ ಗ್ರಂಥಗಳಾದ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಹಬ್ಬದ ಉಲ್ಲೇಖವಿದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ। ದೀಪಾವಳಿಯು ಹಿಂದೂಗಳಿಗೆ ಮಾತ್ರವಲ್ಲ, ಜೈನರು, ಬೌದ್ಧರು ಮತ್ತು ಸಿಖ್ಖರಲ್ಲಿಯೂ ಸಹ ಆಚರಿಸಲಾಗುತ್ತದೆ। ದೀಪಾವಳಿ, ದೀಪ ಎಂದ್ರೆ ಮಣ್ಣಿನ ದೀಪ, ಹಾಗೂ ಒಲಿ ಎಂದರೆ ಯಾವುದಾದರೂ ವಸ್ತು ಸರಣಿಯಾಗಿ ಇಡುವುದು। ದೀಪಾವಳಿಯನ್ನು ನಾವು ಇಂದು 3 ದಿನಗಳಿಗೆ ಸೀಮಿತಗೊಳಿಸಿದರೂ ಮೂಲತಃ ಇದು 5 ದಿನಗಳ ಹಬ್ಬ। 5 ದಿನಗಳಲ್ಲಿ ಮೊದಲ ದಿನ ನೀರು ತುಂಬುವುದು, ಎರಡನೇ ದಿನ ನರಕ ಚತುರ್ದರ್ಶಿ, ಮೂರನೇ ದಿನ ದೀಪಾವಳಿ ಅಮಾವಾಸ್ಯೆ, ನಾಲ್ಕನೇ ದಿನ ಬಲಿಪಾಡ್ಯಮಿ ಹಾಗೂ 5ನೇ ದಿನ ಯಮದ್ವಿತೀಯ ಅಥವಾ ಬಾಯ್ದೂಜ್ ಎಂದು ಆಚರಣೆ ಮಾಡಲಾಗುತ್ತದೆ। ದೀಪಾವಳಿಯ ಮೊದಲ ದಿನವನ್ನು ನೀರು ತುಂಬುವ ಶಾಸ್ತ್ರ ಮಾಡುತ್ತೇವೆ। ಇದಕ್ಕೆ ಉತ್ತರ ಭಾರತೀಯರು ಧನತ್ರಯೋದಶಿ ಎಂದು ಕರೆಯುತ್ತಾರೆ। ಪುರಾಣದ ಪ್ರಕಾರ ಸಮುದ್ರ ಮಥನ ಆದಾಗ ಲಕ್ಷ್ಮೀ ದೇವಿ ಉದ್ಭವಿಸಿದ ದಿನ। ಅವಳೊಂದಿಗೆ ಅವಳ ಅಣ್ಣ ತಮ್ಮಂದಿರು ಯಕ್ಷ, ಚಂದ್ರ, ಕಾಮಧೇನು, ಐರಾವತ, ಕಲ್ಪವೃಕ್ಷವೆಲ್ಲ ಬಂದ ದಿನ। ಮನುಷ್ಯನಿಗೆ ಲೌಕಿಕ ಮತ್ತು ಲೋಕೋತ್ತರ ಸುಖ ಸಮೃದ್ಧಿಯನ್ನು ಕೊಡುವ ಶಕ್ತಿಗಳು ಉದ್ಭವಿಸಿದ ದಿನ। ಈ ದಿನ ಲಕ್ಷ್ಮಿ ಮತ್ತು ಅವಳೊಂದಿಗೆ ಉದ್ಭವಿಸಿದ ಎಲ್ಲರ ಸಂಕೇತಗಳನ್ನು ಬರೆದು ಕಳಶವನ್ನು ಇಟ್ಟು ಪೂಜೆ ಮಾಡುತ್ತಾರೆ। ಈ ದಿನ ಹೇಗೆಲ್ಲ ಆಚರಿಸಲಾಗುತ್ತದೆ ಎಂಬುದನ್ನ ಈಗ ನೋಡೋಣ, ಬನ್ನಿ। ಇಂದಿನ ದಿನ ನೀರು ತುಂಬುವ ಶಾಸ್ತ್ರ। ಧನತ್ರಯೋದಶಿ ದಿನ ಸಂಜೆ ಸ್ನಾನದ ಮನೆಯನ್ನ ಹಂಡೆ ಪಾತ್ರೆಗಳನ್ನ ತೊಳೆದು ಶುದ್ಧ ಮಾಡಿ ಹಂಡೆಗೆ ಸುಣ್ಣ ಮತ್ತು ಕೆಮ್ಮಣ್ಣು ಬಳಿದು ರಂಗೋಲಿ ಹಾಕಿ ಹೂ ಹಾಕಿ ಹೊಸ ನೀರು ಹಂಡೆಗೆ ಹಾಕಿ ದೀಪ ಬೆಳಗಿಸಿ ಪೂಜೆ ಮಾಡುತ್ತಾರೆ। ಮರುದಿನ ಬೆಳಗ್ಗೆ ಈ ನೀರಿನಲ್ಲಿ ಸ್ನಾನ ಮಾಡಿ ಬಂದು ಹಬ್ಬಕ್ಕೆ ಅಣಿಯಾಗುತ್ತಾರೆ। ಇದಕ್ಕೆ ನೀರು ತುಂಬುವ ಹಬ್ಬ ಎಂದು ಕರೆಯಲಾಗುತ್ತದೆ। ದೀಪಾವಳಿ ಹಬ್ಬದ ಮೊದಲಿಗೆ ಎಣ್ಣೆ ಸ್ನಾನ ಮಾಡುವ ಸಂಪ್ರದಾಯವೂ ಇದೆ। ಇದಕ್ಕೆ ಕಾರಣ, ಸಮುದ್ರ ಮಥನದ ಸಮಯದಲ್ಲಿ ಶ್ರೀ ವಿಷ್ಣು ಅಮೃತ ಕಲಶದೊಡನೆ ಧನ್ವಂತರಿಯಾಗಿ ಅವತಾರವೆತ್ತಿದ ಈ ದಿನ ತುಂಬುವ ಸ್ನಾನದ ನೀರಿನಲ್ಲಿ ಗಂಗೆಯು, ಎಣ್ಣೆಯಲ್ಲಿ ಧನಲಕ್ಷ್ಮಿಯೂ ಇರುತ್ತಾಳೆಂಬುದು ನಂಬಿಕೆ. ಈ ನೀರಿನಿಂದ ಸ್ನಾನ ಮಾಡಿದರೆ ಆಯುರಾರೋಗ್ಯ, ಆಯಸ್ಸು ವೃದ್ಧಿಸುವುದೆಂದು ಮತ್ತು ಸಕಲ ಪಾಪಗಳು ನಿವಾರಣೆಯಾಗುವುದೆಂಬ ನಂಬಿಕೆ ಇದೆ.
ನರಕಾಸುರನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಕೂಡ ಈ ದಿನ ಎಣ್ಣೆ ಸ್ನಾನ ಶಾಸ್ತ್ರ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಐದು ದಿನಗಳ ಕಾಲ ಸುದೀರ್ಘವಾಗಿ ಆಚರಿಸಲಾಗುವ ಈ ಹಬ್ಬದ ಎರಡನೇ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಸನಾತನ ಧರ್ಮದಲ್ಲಿ ನರಕ ಚತುರ್ದಶಿಗೆ ವಿಶೇಷವಾದಂತಹ ಮಹತ್ವವಿದೆ. ಅಶ್ವಯುಜ ಮಾಸ ಕೃಷ್ಣ ಪಕ್ಷದ 14ನೇ ದಿನದಂದು ಆಚರಿಸಲಾಗುತ್ತದೆ. ಹಿಂದೂ ದಂತಕಥೆಯ ಪ್ರಕಾರ ಈ ದಿನದಂದು ಕೃಷ್ಣ ಪರಮಾತ್ಮ, ಕಾಳಿದೇವಿ, ಸತ್ಯಭಾಮ ದೇವತೆಗಳು ದುಷ್ಟ ನರಕಾಸುರನನ್ನು ಸೋಲಿಸಿ ವಿಜಯ ಸಾಧಿಸಿದರು ಎಂದು ಗುರುತಿಸಲಾಗಿದೆ. ಈ ಹಬ್ಬವನ್ನ ಚೋಟಿ ದೀಪಾವಳಿ ಎಂದು ಸಹ ಕರೆಯುತ್ತಾರೆ. ನರಕ ಚತುರ್ದಶಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಮೊದಲನೇ ದಿನ ನರಕ ಚತುರ್ದಶಿ. ನರಕ ಚತುರ್ದಶಿಯ ಕೇಂದ್ರ ಬಿಂದುವೆ ನರಕಾಸುರ. ಹಿಂದೂ ದಂತಕಥೆಯ ಪ್ರಕಾರ ಮಹಾವಿಷ್ಣು ತನ್ನ ವರಾಹ ಅವತಾರದಲ್ಲಿದ್ದಾಗ ಅವನ ಶರೀರದಿಂದ ಒಂದು ತೊಟ್ಟು ಬೆವರು ಭೂಮಿಗೆ ಬೀಳಲಾಗಿ ಭೂದೇವಿಯಲ್ಲಿ ನರಕಾಸುರ ಜನಿಸುತ್ತಾನೆ. ಇದರಿಂದಾಗಿ ಅವನಿಗೆ ಭೌಮಾಸುರ, ಭೂಮಿಪುತ್ರ ಎಂಬ ಹೆಸರುಗಳೂ ಉಂಟು. ಭೂದೇವಿ ವಿಷ್ಣುವನ್ನ ಬೇಡಿ ತನ್ನ ಮಗ ನರಕಾಸುರನಿಗೆ ವೈಷ್ಣವಾಸ್ತ್ರವನ್ನ ವರವಾಗಿ ಕೊಡಿಸುತ್ತಾಳೆ. ಇದರಿಂದ ಬಲಿಷ್ಠನಾದ ನರಕಾಸುರ ಲೋಕಕಂಟಕನಾಗುತ್ತಾನೆ. ಇವನು ಹಲವಾರು ರಾಜ್ಯಗಳನ್ನು ಆಳುತ್ತಿದ್ದನು. ಇವನ ಆಳ್ವಿಕೆಯಲ್ಲಿ ಸಾಕಷ್ಟು ದೌರ್ಜನ್ಯ ಹಾಗೂ ಮೋಸ ಮಾಡುತ್ತಿದ್ದನು. ತಾನು ಸ್ವರ್ಗವನ್ನು ಆಳಬೇಕು ಎಂದು ಯತ್ನಿಸಿ ಯುದ್ಧಕ್ಕಾಗಿ ಇಂದ್ರದೇವನನ್ನು ಆಹ್ವಾನಿಸಿದನು. ಇಂದ್ರನು ವಿಷ್ಣುದೇವನಲ್ಲಿ ಸಹಾಯ ಯಾಚಿಸಿದನು. ಆಗ ವಿಷ್ಣುದೇವರು ಕೃಷ್ಣನ ಅವತಾರದಲ್ಲಿ ಬಂದು ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು. ನರಕಾಸುರನು ಹೆಂಗಸರನ್ನ ಹೊರತುಪಡಿಸಿ ಯಾರಿಂದಲೂ ಸೋಲನ್ನ ಹೊಂದಬಾರದು ಎಂದು ಬ್ರಹ್ಮನಿಂದ ವರ ಪಡೆದುಕೊಂಡಿದ್ದನು. ಭಗವಾನ ವಿಷ್ಣು ಕೃಷ್ಣನ ಅವತಾರದಲ್ಲಿ ಇರುವಾಗ ಗರುಡನನ್ನ ಸಾರಥಿ ಎಂದು ಕರೆದನು. ಅವನ ಹೆಂಡತಿ ಸತ್ಯಭಾಮ ನರಕಾಸುರನ ಮೇಲೆ ಆಕ್ರಮಣ ಮಾಡಿ ಕೊಂದಳು. ಈ ದಿನವನ್ನು ದುಷ್ಟನನ್ನು ಸಂಹರಿಸಿದ ವಿಜಯವನ್ನು ಪಡೆದ ದಿನವಾಗಿದ್ದರಿಂದ ವಿಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸಿದರು. ಈ ದಿನ ಸೂರ್ಯೋದಯ ಸಮಯದಲ್ಲಿ ಮಾಡುವ ಅಭ್ಯಂಗನಕ್ಕೆ ತುಂಬಾನೇ ಮಹತ್ವವಿದೆ. ಈ ಎಣ್ಣೆ ಸ್ನಾನದಿಂದ ಶಾಪ ವಿಮೋಚನೆಯಾಗುವುದು ಎಂದು ನಂಬಲಾಗಿದೆ. ನರಕ ಚತುರ್ದಶಿ ಎಂದು ಸಂಜೆ ಯಮರಾಜನನ್ನ ಪೂಜಿಸುವುದರಿಂದ ನರಕ ಭಯ ಮತ್ತು ಅಕಾಲಿಕ ಮರಣದ ಭಯವು ಕೊನೆಗೊಳ್ಳುತ್ತದೆ. ಈ ದಿನ ಕಾಳಿ ಮಾತೆಯನ್ನ ಪೂಜಿಸುವುದರಿಂದ ಶತ್ರುಗಳನ್ನ ಸೋಲಿಸಿ ಜಯ ನಮ್ಮ ಪಾಲಾಗುತ್ತದೆ ಎಂದು ಹೇಳಲಾಗುವುದು. ದೀಪಾವಳಿಯಲ್ಲಿ ಪೂರ್ವಜರನ್ನ ಆರಾಧಿಸಿ ಮತ್ತು ಧೂಪ ಮತ್ತು ಆಹಾರವನ್ನ ಅರ್ಪಿಸಿ ಪ್ರದೋಷ ಕಾಲದ ಸಮಯದಲ್ಲಿ ಕೈಯಲ್ಲಿ ಉಲ್ಕೆ ಹಿಡಿದು ಪಿತೃಗಳಿಗೆ ಮಾರ್ಗವನ್ನ ತೋರಿಸಿ. ಇಲ್ಲಿ ಉಲ್ಕೆ ಎಂದರೆ ದೀಪವನ್ನು ಬೆಳಗಿಸುವ ಮೂಲಕ ಅಥವಾ ಇತರೆ ವಿಧಾನಗಳಿಂದ ಬೆಂಕಿಯ ಬೆಳಕಿನಲ್ಲಿ ಪಿತೃಗಳಿಗೆ ಮಾರ್ಗವನ್ನು ತೋರಿಸುವುದು. ಇದನ್ನು ಮಾಡುವುದರಿಂದ ಪೂರ್ವಜರ ಆತ್ಮವು ಶಾಂತಿ ಮತ್ತು ಮೋಕ್ಷವನ್ನ ಪಡೆಯುತ್ತದೆ. ಬೆಳಕಿನ ಹಬ್ಬ ದೀಪಾವಳಿ. ದೀಪಾವಳಿ ಹಬ್ಬಕ್ಕೆ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಶೇಷ ಮಹತ್ವವಿದೆ. ಹಿಂದೂ ತತ್ವಶಾಸ್ತ್ರದಲ್ಲಿ ದೀಪಾವಳಿಯನ್ನು ಆಧ್ಯಾತ್ಮಿಕ ಕತ್ತಲೆಯ ಒಳಗಿನ ಬೆಳಕಿನ ಆಚರಣೆ, ಅಜ್ಞಾನದ ಜ್ಞಾನ, ಅಸತ್ಯದ ಬಗ್ಗೆ ಸತ್ಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ನರಕ ಚತುರ್ದಶಿಯ ಮಾರನೇ ದಿನ ದೀಪಾವಳಿ ಅಮಾವಾಸ್ಯೆಯಾಗಿದ್ದು ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ. ಮಹಾವಿಷ್ಣುವಿನ ಪತ್ನಿಯೂ ಆದ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಹಬ್ಬವೇ ಧನಲಕ್ಷ್ಮಿ ಪೂಜೆ. ಸಮುದ್ರ ಮಥನದಿಂದ ಲಕ್ಷ್ಮಿ ಉದಯಿಸಿದ ದಿನವೂ ಹೌದು. ಹೀಗಾಗಿ ಉತ್ತರ ಭಾರತೀಯರಿಗೆ ಹೆಚ್ಚಿನ ಸಂಭ್ರಮ. ಅದರಲ್ಲೂ ವ್ಯಾಪಾರಿಗಳಿಗೆ ದೀಪಲಕ್ಷ್ಮಿ ಬೆಳಗಿ ಧನಲಕ್ಷ್ಮಿ ಬರುವಂತಹ ಭಾಗ್ಯದ ದಿನವೇ ಆಗಿದೆ. ಅವರಿಗೆ ವ್ಯಾಪಾರ ವಹಿವಾಟಿನ ವಾಣಿಜ್ಯದ ನೂತನ ವರ್ಷ ಉದಯಿಸುವುದೇ ಈ ದಿನ. ಹಾಗಾಗಿ ಅತ್ಯಂತ ಸಂತೋಷದಿಂದ ಕಾರ್ತಿಕ ಮಾಸದ ಆರಂಭದ ಈ ಅಮಾವಾಸ್ಯೆಯ ಮಹಾಲಕ್ಷ್ಮಿಗೆ ಮಹಾದಾನಂದದಿಂದ ದೀಪಾರಾಧನೆಯೊಡನೆ ಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ. ಎರಡನೇ ದಿನ ದೀಪಾವಳಿ ಅಮಾವಾಸ್ಯೆ. ಕಾರ್ತಿಕ ತಿಂಗಳಲ್ಲಿ ಅಮಾವಾಸ್ಯೆಯ ದಿನ ಪ್ರದೋಷ ಕಾಲ ಆದಾಗ ದೀಪಾವಳಿ ಅಂದರೆ ಮಹಾಲಕ್ಷ್ಮಿ ಪೂಜೆ ಆಚರಿಸುವ ವಿಧಾನವಿದೆ. ದೀಪಾವಳಿಯಂದು ಲಕ್ಷ್ಮೀ ಪೂಜೆಗೆ ವಿಶೇಷ ವಿಧಾನವಿದೆ.
ಆ ದಿನ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿ ಗಣೇಶ ಸರಸ್ವತಿಯನ್ನ ಪೂಜೆ ಮಾಡಿ ಆರಾಧಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಕಾರ್ತಿಕ ಅಮಾವಾಸ್ಯೆ ರಾತ್ರಿ ಮಹಾಲಕ್ಷ್ಮಿ ಸ್ವತಃ ಭೂಲೋಕಕ್ಕೆ ಆಗಮಿಸುತ್ತಾಳೆ ಮತ್ತು ಪ್ರತಿ ಮನೆಯಲ್ಲಿ ಸಂಚರಿಸುತ್ತಾಳೆ. ಈ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ಸ್ವಚ್ಛತೆ ಮತ್ತು ಪ್ರಕಾಶಮಾನವಾಗಿದ್ದರೆ ಮಹಾಲಕ್ಷ್ಮಿ ಭಾಗಶಃ ಅಲ್ಲಿಯೇ ಇರುತ್ತಾಳೆ ಎಂಬ ನಂಬಿಕೆಯಿದೆ. ಲಕ್ಷ್ಮೀ ಪೂಜೆಯ ಜೊತೆಗೆ ಕುಬೇರನ ಪೂಜೆಯನ್ನು ನಡೆಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಕ್ಕೂ ಸಂಬಂಧಿಸಿದ ಅನೇಕ ಧಾರ್ಮಿಕ ನಂಬಿಕೆಗಳು ಮತ್ತು ಕಥೆಗಳಿವೆ. ದೀಪಾವಳಿಯ ಬಗ್ಗೆ ಪ್ರಮುಖ ಪೌರಾಣಿಕ ಕಥೆಗಳಿವೆ. ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಭಗವಂತ ಶ್ರೀರಾಮಚಂದ್ರ ಅವರು 14 ವರ್ಷಗಳ ವನವಾಸವನ್ನು ಮುಗಿಸಿ ಲಂಕಾಪತಿ ರಾವಣನನ್ನು ನಾಶಪಡಿಸಿದ ನಂತರ ಅಯೋಧ್ಯೆಗೆ ಮರಳಿದರು. ಈ ದಿನ ಅಯೋಧ್ಯೆಗೆ ಭಗವಂತ ಶ್ರೀರಾಮಚಂದ್ರ ಆಗಮನವನ್ನು ಗುರುತಿಸಲು ಜನರು ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಿಸಿದರು. ಅಂದಿನಿಂದ ದೀಪಾವಳಿ ಪ್ರಾರಂಭವಾಯಿತು. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ 12 ವರ್ಷಗಳ ನಂತರ ಅಜ್ಞಾತವಾಸ ಮುಗಿಸಿ ಪಾಂಡವರು ಮರಳಿ ಬಂದ ದಿನವನ್ನು ಇಲ್ಲಿ ಸ್ಮರಿಸಲಾಗುತ್ತದೆ. ಜೈನ ಪುರಾಣದ ಪ್ರಕಾರ ಭಗವಾನ್ ಮಹಾವೀರ ನಿರ್ವಾಣ ಹೊಂದಿದ್ದು ದೀಪಾವಳಿಯ ದಿನದಂದೇ. ಸಿರ್ಕ್ ಸಂಪ್ರದಾಯದಂತೆ ಗುರು ಹರಗೋವಿಂದ ಜಿ ಮತ್ತು ಇತರ 25 ಹಿಂದೂ ಮಹಾರಾಜರುಗಳು ಮೊಘಲರಿಂದ ಬಂದ ಕಾರ್ತಿಕ ಮಾಸ ಆರಂಭವಾಗುವುದೇ ಪಾಡ್ಯದಂದು ಬೆಳಗುವ ದೀಪದ ಬೆಳಕಿನಿಂದ ಅಮಾವಾಸ್ಯೆ ಹಾಗೂ 3ನೇ ದಿನವೇ ಬಲಿಪಾಡ್ಯಮಿ. ಈ ಬಲಿಪಾಡ್ಯಮಿಯಿಂದ ಆರಂಭಗೊಳ್ಳುವ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಕೊನೆಗೊಳ್ಳುವವರೆಗೂ ಬೆಳಗುವಂತಹ ಮಾಸವಾಗಿದೆ. 3ನೇ ದಿನ ಆಚರಿಸುವ ಹಬ್ಬವಾದ ಬಲಿಪಾಡ್ಯಮಿಯಂದು ದಾನವ ಅರಸನಾದ ಬಲೀಂದ್ರನ ಪೂಜೆಯನ್ನು ಮಾಡುತ್ತಾರೆ. ಹಾಗಾಗಿ ಈ ದಿನವನ್ನು ಬಲಿಪಾಡ್ಯಮಿ ಎಂದೇ ಕರೆಯುತ್ತಾರೆ. ಹಿರಣ್ಯಕಶಿಪುವಿನ ವಂಶಸ್ಥನಾದ ಇವನು ದಾನವನಾದರೂ ಈ ದಿನ ಬಲೀಂದ್ರನನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಮಾರನೇ ದಿನ ಬಲಿಪಾಡ್ಯಮಿ. ನರಸಿಂಹನ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಹತನಾದ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನ ಮೊಮ್ಮಗ ಬಾಹುಬಲಿ. ಅಸುರ ಕುಲದಲ್ಲಿ ಹುಟ್ಟಿದ ವಿಷ್ಣು ಭಕ್ತ ಪ್ರಹ್ಲಾದನಂತೆಯೇ ಬಾಹುಬಲಿಯು ಕೂಡ ವಿಷ್ಣು ಭಕ್ತನೇ. ದೇವಾನುದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನು ಆಳತೊಡಗುತ್ತಾರೆ. ಬಲೀಂದ್ರನ ಉಪಟಳ ಹೆಚ್ಚಾದಾಗ ದೇವತೆಗಳು ಮಹಾವಿಷ್ಣುವಿನ ಬಳಿ ಬಂದು ಹೇಳುತ್ತಾರೆ, ಆದರೆ ಆತ ತನ್ನ ಪ್ರಜೆಗಳಿಗೆ ಒಳ್ಳೆಯ ಕೆಲಸ ಮಾಡುತ್ತಿದ್ದಾನೆ. 3 ಲೋಕಗಳನ್ನು ಜಯಿಸಿದ ಮಹಾಬಲಿಯು ಮಹಾಯಾಗವೊಂದನ್ನು ಮಾಡುತ್ತಾನೆ. ಯಾಗದಲ್ಲಿ ಕೇಳಿದ ವಸ್ತುಗಳೆಲ್ಲವನ್ನು ಬಂದವರಿಗೆ ದಾನ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಮಹಾವಿಷ್ಣು ಮಹಾಬಲಿಯ ಭಕ್ತಿಯನ್ನ ಪರೀಕ್ಷಿಸಲು ಪುಟ್ಟ ಬಾಲಕನಂತೆ ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿಯ ಯಾಗಕ್ಕೆ ಬರುತ್ತಾರೆ. ಚಕ್ರವರ್ತಿಯು ಬಾಲಕ ವಾಮನನಿಗೆ, ನೀನು ಕೇಳಿದ್ದೆಲ್ಲವನ್ನ ಕೊಡುತ್ತೇನೆ, ನಿನಗೇನು ಬೇಕು ಎಂದು ಕೇಳಿದಾಗ ಬಾಲಕ ವಾಮನನು ನನಗೆ 3 ಹೆಜ್ಜೆ ಜಾಗವನ್ನ ನೀಡು ಎಂದು ಕೇಳುತ್ತಾನೆ. ವಾಮನನ ರೂಪದಲ್ಲಿರುವ ಮಹಾವಿಷ್ಣು ಸ್ವರ್ಗ ಲೋಕಗಳನ್ನ ಮೀರಿ ಎತ್ತರಕ್ಕೆ ಬೆಳೆಯುತ್ತಾನೆ. ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಅಳೆದು ತೆಗೆದುಕೊಳ್ಳುತ್ತಾನೆ. 2ನೇ ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದು ಪಡೆಯುತ್ತಾನೆ. 3ನೇ ಹೆಜ್ಜೆ ಇಡಲು ಮಹಾಬಲಿಯು ಜಾಗವನ್ನ ಕೊಡಬೇಕಾದಾಗ ಚಕ್ರವರ್ತಿಯು ಉಳಿದೊಂದು ಹೆಜ್ಜೆಯನ್ನು ತನ್ನ ಶಿರದ ಮೇಲಿಡುವಂತೆ ವಾಮನನನ್ನು ಬೇಡಿಕೊಳ್ಳುತ್ತಾನೆ. 3ನೇ ಹೆಜ್ಜೆಯನ್ನು ಬಲಿ ಚಕ್ರವರ್ತಿಯ ಶಿರದ ಮೇಲಿಡುತ್ತಿದ್ದಂತೆ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ. ಬಲಿ ಚಕ್ರವರ್ತಿಯ ಭಕ್ತಿ ಮತ್ತು ನಿಷ್ಠೆಗೆ ಮೆಚ್ಚಿದ ಮಹಾವಿಷ್ಣುವು ಪಾತಾಳವನ್ನು ಆಳುವಂತೆ ಆಶೀರ್ವದಿಸುತ್ತಾನೆ. ವಿಷ್ಣು ಭಕ್ತನಾದ ಬಲೀಂದ್ರನಿಗೆ ಕಾರ್ತಿಕ ಮಾಸದಲ್ಲಿ ಭೂಮಿಗೆ ಬಂದು ಪೂಜೆ ಸ್ವೀಕರಿಸುವ ವರವನ್ನು ನೀಡಿದ. ಹೀಗೆ ಪಾತಾಳಕ್ಕೆ ಹೋದ ಬಲೀಂದ್ರನನ್ನ ವರ್ಷಕ್ಕೆ 1 ದಿನ ನೆನೆದು ಭೂಮಿಗೆ ಕರೆಯುವ ದಿನವೇ ಬಲಿಪಾಡ್ಯಮಿ. ದೀಪಾವಳಿಯ 3ನೇ ದಿನ ಪಾಡ್ಯದಂದು ಗೋಮಯದಿಂದ ಬಲಿ ಚಕ್ರವರ್ತಿಯ ಬಲಿಕೋಟೆಯನ್ನು ಕಟ್ಟಲಾಗುತ್ತದೆ. ತುಳಸಿಕಟ್ಟಿಯ ಸಮೀಪ ಗೋಮಯದಿಂದ 7 ಸುತ್ತಿನ ಕೋಟೆಯನ್ನ ಕಟ್ಟಿ ಈ ಕೋಟೆಗೆ ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಲಾಗುತ್ತದೆ. ಮನೆ ಬಾಗಿಲಿನ ಹೊಸ್ತಿಲಿಗೆ ಯಾವುದೇ ದುಷ್ಟಶಕ್ತಿಗಳು ಒಳ ಪ್ರವೇಶಿಸದಂತೆ ಸಗಣಿಯಿಂದ ಮಾಡಿದ ಸಣ್ಣ ಗೊಂಬೆಗಳನ್ನು ಇಡಲಾಗುತ್ತದೆ. ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಬಲೀಂದ್ರನಿಗೆ ಪೂಜೆ ಮಾಡುತ್ತಾರೆ.
ಭಾಗವತ ಪುರಾಣದ ಪ್ರಕಾರ ಕಾರ್ತಿಕ ಶುಕ್ಲಪಾಡ್ಯಮ ಶ್ರೀಕೃಷ್ಣನು ಇಂದ್ರನನ್ನು ಸೋಲಿಸಿದ ದಿನವೂ ಹೌದು. ಇಂದ್ರನ ದಾಳಿಯಿಂದ ತನ್ನ ಗೋ ಸಮೂಹವನ್ನು ರಕ್ಷಿಸಲು ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನೆತ್ತಿದ ದಿನವಿದು. ಆದ್ದರಿಂದಲೇ ಅಂದು ಗೋಪೂಜೆ ಮತ್ತು ಗೋವರ್ಧನ ಪೂಜೆಯನ್ನು ಆಚರಿಸಲಾಗುತ್ತದೆ. ಕೆಲವೆಡೆ ರೈತರು ಇದನ್ನು ಹಟ್ಟಿ ಹಬ್ಬವೆಂದು ಆಚರಿಸುತ್ತಾರೆ. ಹೆಣ್ಣು ಮಕ್ಕಳು ದನಗಳ ಸಗಣಿಯನ್ನು ಕೈಯಿಂದ ತಟ್ಟಿ ದೊಡ್ಡ ಹಟ್ಟಿ ಲಕ್ಕವನ ಮೂರ್ತಿಯನ್ನು ಮನೆ ಮುಂಬಾಗಿಲ ಹೊರಗೆ, ಮನೆ ಒಳಗೆ ಹಾಗೂ ಹಕ್ಕಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಜೊತೆಗೆ ಕೆಲವು ಸಣ್ಣ ಹಟ್ಟಿ ಲಕ್ಕವನ ಮೂರ್ತಿಯನ್ನು ಮನೆಯ ಎಲ್ಲ ಬಾಗಿಲುಗಳಿಗೆ ಒಳ್ಳು, ಬಿಸಿಕಲ್ಲು ಹಾಗೂ ಒಲೆಯ ಬಳಿ ಪ್ರತಿಷ್ಠಾಪಿಸುತ್ತಾರೆ. ದೊಡ್ಡ ಹಟ್ಟಿ ಲಕ್ಕವನ ಮೂರ್ತಿಗೆ ಜೋಳದ ತೆನೆ, ಉತ್ತರಾಣಿ ಕಡ್ಡಿ, ಹೊನ್ನರಿಕೆ ಹೂವು, ವಿವಿಧ ಹೂಗಳಿಂದ ಶೃಂಗರಿಸುತ್ತಾರೆ. ನಂತರ ಆಕಳು ಹಕ್ಕಿ ಮನೆಗೆ ಬಂದಂತೆ, ಮನೆ ಒಳಗೆ ಬಂದಂತೆ ಸುಣ್ಣ ಕ್ಯಾವಿಯಿಂದ ಪಟ್ಟಿ ಎಳೆದು ಅದರಲ್ಲಿ ಆಕಳ ಹೆಜ್ಜೆ ಸಂಕೇತವಾಗಿ ಬೊಟ್ಟಿನ ಗುರುತು ಇಡುತ್ತಾರೆ. ದೊಡ್ಡ ಹಟ್ಟಿ ಲಕ್ಕವನ ತಲೆ ಮೇಲೆ ಬಟ್ಟಲಿನಲ್ಲಿ ಮೊಸರು ಹಾಕಿ ಕಡಗೋಲು ಇಟ್ಟು ಜೊತೆಗೆ ಕುಂಬಳಕಾಯಿ ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಬೆಳಕಿನ ಹಬ್ಬ ದೀಪಾವಳಿ, ಬದುಕಿನಲ್ಲಿ ಹೊಸ ಬೆಳಕು ತರಲಿ, ಜೀವನದಲ್ಲಿ ನೆಮ್ಮದಿ ಇರಲಿ, ಆರೋಗ್ಯ ಐಶ್ವರ್ಯ ಆ ದೇವರು ಕರುಣಿಸಲಿ, ಮೂಡಲಿ ಖುಷಿಯ ಚಿತ್ತಾರ, ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನಗಳಲ್ಲಿ ಸಡಗರ. ಬೆಳಕಿನ ಹಬ್ಬ ದೀಪಾವಳಿ. ಕೊನೆಯ ದಿನ ಬಾಯಿದೂಜ್ ಎಂದು ಕರೆಯಲ್ಪಡುವಂತಹ ಯಮ ದ್ವಿತೀಯವನ್ನು ಆಚರಿಸಲಾಗುತ್ತದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರನನ್ನು ತಮ್ಮ ಮನೆಗೆ ಆಹ್ವಾನಿಸುವುದರೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಹೋದರ ಸಹೋದರಿಯರ ನಡುವಿನ ಸಂಬಂಧವು ಯಾವಾಗಲೂ ವಿಶೇಷವಾಗಿದೆ. ಈ ಸಂಬಂಧವನ್ನು ಎಷ್ಟು ಮುಖ್ಯವೆಂದು ಪರಿಗಣಿಸಲಾಗಿದೆ ಎಂದರೆ ಈ ಬಂಧವನ್ನು ಪ್ರತ್ಯೇಕವಾಗಿ ಆಚರಿಸುವ ಹಬ್ಬಗಳು ಇವೆ. ಅಂತಹ ಒಂದು ಹಬ್ಬ ಬಾಯಿದೂಜ್. ಬಾಯ್ ಎಂದರೆ ಸಹೋದರ ಮತ್ತು ದೂಜ್ ಎಂದರೆ ಅಮಾವಾಸ್ಯೆಯ ನಂತರದ ಎರಡನೇ ದಿನ. ಈ ಹಬ್ಬವು ಸಹೋದರ ಸಹೋದರಿಯ ಬಂಧವನ್ನು ಆಚರಿಸುತ್ತದೆ ಮತ್ತು ಒಡಹುಟ್ಟಿನವರು ಹತ್ತಿರವಾಗಲು ಮತ್ತು ಸಂಬಂಧದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಯ ದಿನ ಯಮದ್ವಿತೀಯ ಅಥವಾ ಬಾಯಿದೂಜ್. ಸಹೋದರಿಯು ಸಹೋದರನ ಕೈಗೆ ರಾಖಿಯನ್ನ ಕಟ್ಟುವ ರಕ್ಷಾ ಬಂಧನದಂತೆಯೇ ಇದು ಧ್ವನಿಸಬಹುದು. ಬಾಯಿದೂಜ್ನ ಜಟಿಲತೆಗಳು ಸ್ವಲ್ಪ ವಿಭಿನ್ನವಾಗಿವೆ. ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಆದರೆ ಇದನ್ನು ಆಚರಿಸುವ ಉದ್ದೇಶ ಒಂದೇ, ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ ಮತ್ತು ಸಂಬಂಧವನ್ನ ಆಚರಿಸುವುದು. ಒಟ್ಟಿನಲ್ಲಿ ನಮಗೆ ದೀಪಾವಳಿ ಎಂದಾಕ್ಷಣ ಮನೆಯ ಮುಂದೆ ಬೆಳಗುವಂತಹ ಹಣತೆ, ಆಕಾಶದಲ್ಲಿ ಚಿಮ್ಮುವ ಬಾಣ ಬಿರುಸು, ಕಿವಿಗೆ ಅಪ್ಪಳಿಸುವಂತಹ ಪಟಾಕಿ ಸದ್ದು, ಇದರ ಜೊತೆಗೆ ಈ ಹಬ್ಬದ ಆಚರಣೆಯ ಹಿಂದೆ ಇರುವಂತಹ ಹಲವು ಪುರಾಣ ಕಾಲದ ಬೆಸುಗೆ, ಸಂಪ್ರದಾಯ, ಸಂಸ್ಕೃತಿ, ಇತಿಹಾಸ ಮಿಳಿತುಗೊಂಡಿರುವುದು ತಿಳಿದುಕೊಂಡೆವು. ದೀಪಾವಳಿ ಹಬ್ಬವು ಹಿಂದೂಗಳ ಹಬ್ಬವಾಗಿದ್ದು ನಾವು ಕತ್ತಲನ್ನು ದೂರ ಮಾಡಿ ಬೆಳಕು ಎಂಬ ದೀಪವನ್ನು ಹಚ್ಚುವುದು, ಹಾಗೆಯೇ ಬೆಳಕಿನ ಜೊತೆಗೆ ನಮ್ಮ ಸುಂದರ ಬದುಕನ್ನು ರೂಪಿಸಿಕೊಳ್ಳೋಣ ಅಂತ ಹೇಳುತ್ತಾ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೆ ನೋಡ್ತಾ ಇರಿ NKS TV 4. ಬೆಳಕಿನ ಹಬ್ಬ ದೀಪಾವಳಿ.